ಇತ್ತ ರೈತನ ಹೊಲದಲ್ಲಿ ಕಾರ್ಖಾನೆಗಳು ತಲೆ ಎತ್ತಿದ್ರೆ ಅತ್ತ ಗೇಣಿ ಪದ್ಧತಿಯಿಂದ ಮತ್ತೊಂದು ರೀತಿಯಲ್ಲಿ ರೈತ ಕಂಗಾಲಾಗಿದ್ದಾನೆ. ಸರ್ಕಾರ ಇದಕ್ಕೆ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರು ಸಮ್ಮೇಳನಾಧ್ಯಕ್ಷರು. ನೆಲ ಅನ್ನೋದು ಒಂದು ಗಟ್ಟಿ ಸಂಪತ್ತು, ನೆಲ ಇದೆ ಅನ್ನುವುದೇ ರೈತನಿಗೆ ಒಂದು ಭರವಸೆ, ಅದೊಂದು ಬೆಂಗಾವಲು, ವರ, ಮುಂದಿನ ಬದುಕಿಗೆ ಆಧಾರ. ಇದನ್ನೇ ನಾವು ರೈತನಿಂದ ಇವತ್ತು ಕಿತ್ಕೊಳ್ತಾ ಇದ್ದೇವೆ. ವ್ಯವಸಾಯವೇ ಬದುಕು ಅನ್ನುವ ನಂಬಿಕೆ ಇದೆ ಈ ನಾಡಿನಲ್ಲಿ. ವ್ಯವಸಾಯವನ್ನು ದಿವಾಳಿ ಕೋರ್ತನ ಅನ್ನುವಂತೆ ಇವತ್ತು ಪ್ರತಿಬಿಂಬಿಸಲಾಗ್ತಾ ಇದೆ. ಅಣೆಕಟ್ಟುಗಳು, ಕಾರ್ಖಾನೆಗಳು, ರಸ್ತೆಗಳು, ಹೊಸ ಬಡಾವಣೆಗಳು ಒಂದು ಕಡೆ ಅಭಿವೃದ್ಧಿಯ ಕತೆ ಹೇಳಿದರೆ, ಇವೇ ಇನ್ನೊಂದು ಕಡೆ ರೈತರ ದುರವಸ್ಥೆಯ ವ್ಯಥೆಯನ್ನು ಹೇಳ್ತಾವೆ. ಕುವೆಂಪು ದೇಗುಲಿಯ ಯೋಗಿ ನಿತ್ಯ ಆತ್ಮಹತ್ಯೆಯ ಪ್ರತ್ಯೇಕನಾಗ್ತಿದ್ದಾನೆ. ಇವತ್ತು ನಮ್ಮ ಸರ್ಕಾರಗಳು ರೈತರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸದೆ ಅವುಗಳನ್ನು ಜೀವಂತವಾಗಿ ಇರಿಸಿಕೊಂಡು ಹೇಗೆ ರೈತರ ಬದುಕನ್ನು ಚಂಚಲವಾಗಿ ಇಡ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿರ್ವಹಿಸುತ್ತೇನೆ. 1952 ಕೆಂಗಲ್ ಹನುಮಂತಯ್ಯನವರು ಶಾಲೆಗಳ ಅಭಿವೃದ್ಧಿಗಾಗಿ ಭೂಮಾಲೀಕರಿಂದ ಜಮೀನ್ದಾನ ಪಡೆದು ಅದನ್ನು ಕೆಲವು ರೈತರಿಗೆ ನೀಡಿ ಶಾಲೆಗೆ ಇಷ್ಟು ಗೇಣಿಯನ್ನು ನೀಡಿ ಅನ್ನೋ ನಿಯಮವನ್ನು ರೂಪಿಸಿದರು. ಇದು 1952. ಇದೀಗ 60 ವರ್ಷಗಳು ಉರುಳಿವೆ. 72 ಭೂ ಸುಧಾರಣಾ ಕಾನೂನು ಜಾರಿಗೆ ಬಂದಿದೆ. ಆದರೆ ಈ ಗೇಣಿ ಪದ್ಧತಿ ಅನ್ನುವಂಥ ಅಮಾನುಷ ಪದ್ಧತಿ ಇವತ್ತಿಗೂ ಉಳ್ಕೊಂಡಿದೆ. ಉಳುವವನೇ ಹೊಲದೊಡೆಯನಾದ, ಆದರೆ ಈ ಭೂ ವಿದ್ಯಾದಾನದ ರೈತ ಇಂದಿಗೂ ಗೇಣಿದಾರನಾಗಿದ್ದಾನೆ. 10,000 ಎಕರೆ ಸರ್ಕಾರಿ ಜಮೀನಿನಲ್ಲಿ ಇವತ್ತು 30,000 ರೈತ ಕುಟುಂಬಗಳು ಗೇಣಿದಾರರಾಗಿ ಇವತ್ತು ಬದುಕ್ತಾ ಇವೆ. ಇದರ ಜೊತೆಯಲ್ಲಿ ಆ ಗೇಣಿದಾರರ ಜಮೀನನ್ನು ಪ್ರತಿ ವರ್ಷ ಹರಾಜು ಹಾಕುವುದರ ಮೂಲಕ ಆ ಗೇಣಿದಾರ ರೈತರನ್ನು ರಸ್ತೆಗೆ ಇಳಿಯುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ರಾಜಕಾರಣಿಗಳಿಗೆ ನಮ್ಮ ಪರಿಸರ ವೈಭವ ವಿಶ್ವಕ್ಕೆ ಸಾರುವ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲು ಇಷ್ಟವಿಲ್ಲ. ಕಾರಣ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟವನ್ನು ಸೇರಿಸಲು ಬಿಡುತ್ತಿಲ್ಲ ಈ ರಾಜಕಾರಣಿಗಳು. ಅವರಿಗೆ ನಾಡಿಯವರ ವಾಗ್ಬಾಣ ಇಲ್ಲಿದೆ ನೋಡಿ. ವಿಶ್ವಸಂಸ್ಥೆ ಪಶ್ಚಿಮ ಘಟ್ಟವನ್ನು ವಿಶೇಷ ಪ್ರದೇಶವನ್ನು ಸಾರಲಿಕ್ಕೆ ಹೊರಟಾಗ ನಮ್ಮಲ್ಲಿ ಕೆಲ ರಾಜಕಾರಣಿಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಂದ ನಂತರ ಈ ವಿರೋಧ ಇನ್ನೂ ಹೆಚ್ಚಾಗಿದೆ. ಕಸ್ತೂರಿ ರಂಗನ್ ವರದಿ ಬರಲಿಕ್ಕೆ ಮುಖ್ಯ ಕಾರಣ ಪರಿಸರವನ್ನು ಬೇಕಾಬಿಟ್ಟಿಯಾಗಿ ನಾವು ನಾಶ ಮಾಡಿ ಹೊರಟಿದ್ದು. ಪರಿಸರ ಇರುವುದೇ ನಮಗಾಗಿ ಅನ್ನುವ ಭ್ರಮೆಯಲ್ಲಿ ನಾವು ಅದನ್ನು ದೋಚಲಿಕ್ಕೆ ಹೊರಟಿದ್ದೇವೆ. ಈ ಕೃತ್ಯದಿಂದ ಪರಿಸರ ಉಳಿಯುವುದೇ ಇಲ್ಲ ಅನ್ನುವಾಗ ಕಸ್ತೂರಿ ರಂಗನ್ ವರದಿ ಬಂದಿದೆ. ಈ ಹಿಂದೆ ಒಂದು ಕಡೆ ಪರಿಸರ ನಾಶವಾಯಿತು, ಇನ್ನೊಂದು ಕಡೆ ಬಂಗಾರದ ತಟ್ಟೆಗಳಲ್ಲಿ ನಾವು ಊಟ ಮಾಡಿದ್ವಿ, ಹವಾನಿಯಂತ್ರಿತ ವಾಹನಗಳನ್ನು, ಹೆಲಿಕಾಪ್ಟರ್ಗಳನ್ನು ನಾವು ಬಳಸಿದ್ವಿ. ಗಣಿ ಲಾಬಿ ದೇಶವನ್ನು ಆಳತೊಡಗಿತ್ತು. ಪರಿಸರವನ್ನು ಬಿಟ್ಟಬೇಡಿ ಅನ್ನುವುದು ಅವೈಜ್ಞಾನಿಕ. ಯಾಕೆ ಅಂತಂದರೆ ನಮಗೆ ಇರುವುದು ಒಂದೇ ಭೂಮಿ, ನಾವು ಇದನ್ನು ಬಿಟ್ಟು ಇರಲಾರೆವು, ಅದನ್ನು ತೊರೆದು ಕೂಡ ಬದುಕಲಾರೆವು. ಬಂಗಾರದ ಮೊಟ್ಟೆಯನ್ನು ಇಡ್ತಾ ಇದ್ದ ಕೋಳಿಯ ಹೊಟ್ಟೆ ಸೀಳಿದ ರೈತರ ಕತೆ ನಮಗೆ ಗೊತ್ತಿದೆ. ನಮ್ಮ ಅಭಿವೃದ್ಧಿಗಾಗಿ ಪಶ್ಚಿಮ ಘಟ್ಟವನ್ನು ದೋಚುವ ಕೆಲಸ ಆಗಬೇಕೇ? ಈಗ ಒಂದು ಮಧ್ಯದ ದಾರಿಯನ್ನು ನಾವು ಕಂಡುಕೋಬೇಕಾಗಿದೆ. ತುಸು ತಾಳ್ಮೆಯಿಂದ ಪ್ರಕೃತಿಯನ್ನು ಉಳಿಸಿಕೊಂಡು, ಪ್ರಕೃತಿಯನ್ನು ಬಳಸಿಕೊಂಡು ಮುಂದೆ ಬರುವಂಥ ನಮ್ಮ ಯುವಜನಾಂಗಕ್ಕೆ ನಾವು ಪ್ರಕೃತಿಯನ್ನು ನೀಡಿ ಹೋಗಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಒಂದು ಸುವರ್ಣ ಮಾಧ್ಯಮದ ದಾರಿಯನ್ನು ನಾವು ಕಂಡುಕೋಬೇಕಾಗಿದೆ. ಎಲ್ಲ ಸರಿ ಮುಖ್ಯಮಂತ್ರಿಗಳೇ, ಇದೇನು ದೌರ್ಭಾಗ್ಯ! ಮಾತು ಮಾತಿಗೂ ಒಂದೊಂದು ಭಾಗ್ಯ ಕರುಣಿಸಿ ನಮ್ಮವರನ್ನ ದುರ್ಬಲರನ್ನಾಗಿ ಮಾಡ್ತಿದ್ದಿರಲ್ಲ ಅಂದ್ರು ನಾಡಿ ಸೋಜ. ಹಿಂದೆಲ್ಲ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳು ಹುಟ್ಟಬೇಕಾದ್ರೆ ಕೈ ಮುಷ್ಟಿಯನ್ನು ಕಟ್ಟಿಕೊಂಡೇ ಹುಟ್ಟುತ್ತಾ ಇದ್ರು. ಮುಟ್ಟಿದ ಕೈ ಮುಷ್ಟಿ ಏನಿದೆ, ಇದು ಆತ್ಮಾಭಿಮಾನದ ಸಂಕೇತ, ದೃಢತೆಯ ಸಂಕೇತ, ಧೈರ್ಯದ ಸಂಕೇತ. ಆದರೆ ಇವತ್ತು ಏನಾಗ್ತಾ ಇದೆ ನಮ್ಮ ನಾಡಿನಲ್ಲಿ ಅಂದರೆ, ಹುಟ್ಟುವ ಮಕ್ಕಳೆಲ್ಲ ಕೈ ಚಾಚಿಕೊಂಡೇ ಹುಡ್ತಾ ಇವೆ. ತಾ 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 ಅನ್ನೋದು ಇವತ್ತು ಎಲ್ಲ ಮಕ್ಕಳ, ಎಲ್ಲ ಜನರ ಒಂದು ಧ್ವನಿಯಾಗಿಬಿಟ್ಟಿದೆ. ಇದ್ರ ಬಗ್ಗೆ ನಾವು ಯಾಕೆ ಯೋಚನೆಯನ್ನು ಮಾಡೋದಿಲ್ಲ? ಈ ತಾತಾ ತಾತಾ ಅನ್ನೋದನ್ನು ನಾವು ಭಾಗ್ಯ ಅಂತ ಕರಿತೇವೆ. ಸೈಕಲ್ ಭಾಗ್ಯ ಅಂದ್ವಿ, ಅನ್ನ ಭಾಗ್ಯ ಅಂದ್ವಿ, ಶಾದಿ ಭಾಗ್ಯ ಅಂದ್ವಿ, ಪುಸ್ತಕ ಭಾಗ್ಯ ಅಂದ್ವಿ. ಹೀಗೆ ಯಾವುದನ್ನು ಆತ್ಮಾಭಿಮಾನದ ಪ್ರತ್ಯೇಕವಾಗಿ ನಾವು ತೆಗೆದುಕೊಳ್ಳಬೇಕು, ಅದಕ್ಕೆ ಇನ್ನೊಂದು ಹೆಸರನ್ನು ನಾವು ಕೊಡ್ತಾ ಇದ್ವಿ. ಒಬ್ಬ ವಿದೇಶಿ ಆಫ್ರಿಕಾಗೆ ಹೋದನಂತೆ. ಎಲ್ಲ ಆಫ್ರಿಕನ್ನರು ಸಾಲ ಕೂತಿದ್ರು, ಗುಡ್ಗಡ್ ಜನಾಂಗದವರು. ಏನು ಕೂತಿದ್ದೀರಿ ಅಂತ ಕೇಳ್ದ. ನಮಗೆ ಗೆಣಸಬೇಕಿತ್ತು, ಗೆಣಸು ತಿನ್ನಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ದೀವಿ. ಗೆಣಸಬೇಕಿದ್ರೆ ಕೇಳಿ,
ಆ ಜನ ಹೇಳಿದ್ರಂತೆ ಇಲ್ಲ, ಸದ್ಯದಲ್ಲೇ ಭೂಕಂಪ ಆಗ್ಬೋದು, ಗೆಣಸು ತಾನಿಗೆ ಮೇಲೆ ಬಂದುಬಿಡುತ್ತೆ, ಅದನ್ನು ಕಾಯ್ತಾ ಇದ್ದೀವಿ. ಅವರು ಹೇಳಿದ ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಭೂಕಂಪ ಆಯಿತು, ಗೆಣಸು ತಾನಾಗಿ ಮೇಲೆ ಬಂದು ಬಿತ್ತು. ಮತ್ತೂ ಸುಮ್ಮನೆ ಕೂತಿದ್ರು, ಯಾಕೆ ಕೂತಿದ್ದೀರಿ ಅಂತ ಕೇಳ್ದ ಆತ. ಕಾಡುಗಿಚ್ಚು ಬರುತ್ತೆ, ಕಾಡುಗಿಚ್ಚು ಬಂದರೆ ಬೆಂಕಿ ತಾನಾಗಿ ಗೆಣಸು ಬೇಯುತ್ತೆ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂದ್ರಂಥ ಅವರು. ಇವತ್ತು ನಮ್ಮ ಸರ್ಕಾರಗಳು ನಮ್ಮ ಜನರನ್ನು ಈ ಬಗೆಯ ದುರ್ಬಲರನ್ನಾಗಿ, ಮೂರ್ಖರನ್ನಾಗಿ, ಶ್ರದ್ಧೆಯೇ ಇಲ್ಲದವರನ್ನಾಗಿ, ಆಸಕ್ತಿಯೇ ಇಲ್ಲದವರನ್ನಾಗಿ ಹುಟ್ಟಿಸ್ತಾ ಇರೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ಮಾತನಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಕೂಡಿ ಕಳೆದರೂ ಸಮ್ಮೇಳನಗಳ ನಿರ್ಣಯಗಳು ಏನಾಗುತ್ತವೆ, ಅದಕ್ಕೆ ಏನು ಮಾಡಬೇಕು ಗೊತ್ತಾ? ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳ ಬಗ್ಗೆ ಸದಾ ಒಂದು ತಕರಾರಿದೆ. ಈ ಬಾರಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಅಂತ ಒಬ್ಬ ಸ್ನೇಹಿತರು ನನಗೆ ಕಾಗದವನ್ನು ಬರೆದಿದ್ದಾರೆ. ನಾವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಯಾಕೆ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಅಂತಂದರೆ ಅದು ನಮ್ಮ ನಾಡಿನ ಬೇಡಿಕೆ. ಅದು ನೀವು ಇಂಥದ್ದ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ ನಾವು ಸರ್ಕಾರವನ್ನು ನಾವು ಬೇಡಿಕೊಳ್ತೇವೆ. ಆ ಬೇಡಿಕೆ ನಿರ್ಣಯದ ಮೂಲಕ ಹೊರಬೀರುತ್ತೆ. ಪರಿಷತ್ತು ತೆಗೆದುಕೊಂಡ ನಿರ್ಣಯಗಳನ್ನು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಕಳಿಸುತ್ತೆ ನನಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಪಟ್ಟಿಯನ್ನು ಮಾಡಿಕೊಟ್ರೆ ಆ ಪಟ್ಟಿ ಸರ್ಕಾರದ ಯಾವುದೋ ಒಂದು ಇಲಾಖೆಗೆ ಹೋಗಿ ಬಿದ್ದುಬಿಡುತ್ತೆ. ನನ್ನ ಉದ್ದೇಶ ಏನು ಅಂತಂದರೆ ಸರ್ಕಾರ ಸಮ್ಮೇಳನಗಳನ್ನು ನಡೆಸಲಿಕ್ಕೆ ಹಣ ಕೊಡುತ್ತೆ, ಭಾಳ ಸಂತೋಷ. ಇದರ ಜೊತೆಯಲ್ಲಿ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಮೂರು ದಿನ ಓರ್ವ ಸರ್ಕಾರಿ ಅಧಿಕಾರಿಯನ್ನು ಇಲ್ಲಿಗೆ ಅವರು ಡೆಪ್ಯೂಟ್ ಮಾಡಬೇಕು, ನಿಯೋಜಿಸಬೇಕು. ಆ ಅಧಿಕಾರಿ ಇಲ್ಲಿ ಕೂತು ಸರ್ಕಾರಕ್ಕೆ ಏನೇನು ಸಲಹೆಗಳು ಬರ್ತವೆ, ಸರ್ಕಾರಕ್ಕೆ ಏನೇನು ಸೂಚನೆಗಳು ಬರ್ತವೆ, ಸಾಹಿತ್ಯ ಪರಿಷತ್ತು ಏನೇನು ನಿರ್ಣಯಗಳನ್ನು ತೆಗೆದುಕೊಡುತ್ತೆ ಅದೆಲ್ಲವನ್ನು ಕೂಡ ಆತ ಒಂದು ಕಡೆ ಅಧ್ಯಯನ ಮಾಡಿ ಒಂದು ಕಡೆ ದಾಖಲೆ ಮಾಡಿಕೊಂಡು ಆ ನಿರ್ಣಯಗಳು ನೆರವೇರುವ ರೀತಿಯಲ್ಲಿ ಆತ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು. ನಾಡು ಒಡೆಯುವ ಮಾತನಾಡಿ ಜನರ ಕಂಗಣ್ಣಿಗೆ ಗುರಿಯಾಗದಿರಿ ನಾಯಕರೇ. ಇದು ಸುಲಭಕ್ಕೆ ಏಕೀಕರಣಗೊಂಡ ನಾಡಲ್ಲ ಎನ್ನುವಾಗ ಕಿಚ್ಚಿತ್ತು ನಾಡಿ ಸೋಜ ಕಣ್ಗಳಲ್ಲಿ. ಒಡೆದು ಆಳುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ಪ್ರಸ್ತಾಪ ಆಗಿದೆ. ಆಲು ರಂಗಟರಾಯರು, ಮುದುವಿಡಿ ಕೃಷ್ಣರಾಯರು, ಕಡಪ ರಾಘವೇಂದ್ರರಾಯರು, ಇನ್ನೂ ಬಹಳ ಜನ ಹಿರಿಯರು ಬಹಳ ಕಷ್ಟಪಟ್ಟು ಕಟ್ಟಿದ ನಾಡಿದ್ದು. ಅವರು ತಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಳ್ಳಿಲ್ಲ, ತಮಗೋಸ್ಕರ ಮುಖ್ಯಮಂತ್ರಿ ಪದವಿ ಬೇಕು ಅಂತ ಅವರು ಬಯಸಲಿಲ್ಲ. ಬೇರೆ ಯಾವುದೇ ದುರಾಲೋಚನೆ ಇಲ್ಲದೆ ಒಂದು ನಾಡನ್ನು ಅವರು ಕಟ್ಟಿದ್ದಾರೆ. ಹೀಗೆ ಅವರು ಕಟ್ಟಿದ ನಾಡನ್ನು ಮತ್ತೆ ನಾವು ಒಡಲಿಕ್ಕೆ ಹೋದರೆ ಅದು ಬಹಳ ದೊಡ್ಡ ದ್ರೋಹವಾಗುತ್ತೆ. ಮತ್ತೆ ನಮ್ಮ ನಾಡನ್ನು ಒಂದು ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಮತ್ತೊಂದು ನಾಡನ್ನು, ಈ ನಾಡನ್ನು ಒಡೆದು ಮತ್ತೊಂದು ನಾಡನ್ನು ಕಟ್ಟಬೇಕು ಅನ್ನುವಂಥ ವಿಚಾರ ಯಾರಲ್ಲಿದೆ ಅವರು ದಯವಿಟ್ಟು ಆ ವಿಚಾರವನ್ನು ಅಲ್ಲಿಗೆ ಕೈಬಿಡಬೇಕು ಅಂತ ನಾನು ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನೈತಿಕ ಪೊಲೀಸರಾಗಲು ಹೊರಟಿರುವ ಕೋಮು ಶಕ್ತಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ನಾಡಿ ಇವರಿಗ್ಯಾರು ಈ ಹುದ್ದೆ ಕೊಟ್ಟವರು ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಬಲಾತ್ಕಾರಕ್ಕೆ ಒಳಗಾದ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡುವ ಸ್ವಾಮೀಜಿಗಳ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ವಾಮಿಗಳು ಅಣ್ಣ ಅಪ್ಪ ಎಂದು ಮಹಿಳೆಯರು ಕೇಳಿಕೊಳ್ಳಿ ಎಂದು ಹೇಳಿಕೊಡುವುದೇ ನಾಚಿಕೆಗೇಡು ಅಂದರು. ಇನ್ನು ಇಷ್ಟೆಲ್ಲ ಮಾತನಾಡುವಾಗ ನಡುವೆಯೂ ಆಯೋಜಕರು ಭಾಷಣ ಮೊಟಕಗೊಳಿಸಲು ನಾಡಿಸೋಜ ಅವರಲ್ಲಿ ಕೇಳಿಕೊಂಡಾಗ ನೊಂದ ನಾಡಿಸೋಜ ಹೀಗೆ ಹೇಳಿದರು. ಸ್ವಲ್ಪ ದೀರ್ಘವಾಗಿದ್ದ ಭಾಷಣವನ್ನು ನಡೆದು ನಡುವೆ ಕತ್ತರಿಸಿ ಅಲ್ಲಿ ಕೈಬಿಟ್ಟು ನಾನು ಭಾಷಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಸಂತೋಷದ ವಿಷಯ ಅಲ್ಲ, ಬೇಸರದ ವಿಷಯ ಕೂಡ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಅವನ ಭಾಷಣವನ್ನು ಸಂಪೂರ್ಣವಾಗಿ ಓದುವಂತಹ, ಸಂಪೂರ್ಣವಾಗಿ ಹೇಳುವಂತಹ ಒಂದು ಅವಕಾಶ ಕಲ್ಪಿಸಬೇಕು. ದಯವಿಟ್ಟು ಇಲ್ಲಿ ಪಕ್ಕದಲ್ಲಿ ಬಂದು ನಿಂತು ಸಾಕು 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 ಅನ್ನೋದಾಗಲಿ, ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಒತ್ತಡವನ್ನು ಹೇರೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ನೀವು ಕರೆದಿದ್ದೀರಾ, ನಾನು ಪ್ರೀತಿಯಿಂದ ಬಂದಿದ್ದೇನೆ. ನಿಮ್ಮ ಆತ್ಮೀಯತೆಗೆ ಮತ್ತೊಂದು ಸಾರಿ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಈ ಅರೆಬರೆ ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ಲ ನಮಸ್ಕಾರ. ಅಂತೂ ಇಂತೂ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣ ಕೇವಲ ಮುದ್ರಿತ ಚರ್ವಿತ ಚರ್ವರ್ಣ ರೀತಿಯೇ ಆಗಿರದೆ ಒಂದಷ್ಟು ಒಳ್ಳೆಯ ಸಲಹೆ, ನಡು ನಡುವೆ ಎಚ್ಚರಿಸುವ ಸಲಹೆ ಸೂಚನೆಗಳು, ಜೊತೆಗೊಂದಿಷ್ಟು ಸಿಟ್ಟಿನ ಅಭಿವ್ಯಕ್ತಿ, ಎಲ್ಲವನ್ನೂ ಬೆರೆಸಿದ
ಹಿತನುಡಿಯಾಗಿತ್ತು. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.